ಇಂಪಾರ್ಟೆಂಟ್ ಟಾಪಿಕ್ ಅನ್ನೋದಕ್ಕೆ ಎಲ್ರಿಗೂ ಆಸೆ ಇರುತ್ತೆ. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು, ತುಂಬ ಹೊತ್ತು ಪ್ರಾಕ್ಟೀಸ್ ಮಾಡಬೇಕು, ಸಾಧ್ಯವಾದಷ್ಟು ನಮ್ಮ ಸಮಸ್ಯೆಗಳನ್ನ ನಿವಾರಿಸ್ಕೊಳ್ಬೇಕು. ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ಎಕ್ಸಸೈಸ್ ಮಾಡೋದ್ರಿಂದ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಯಾವುದೇ ಎಕ್ಸಸೈಸ್ ಇರ್ಬೋದು, ಒಂದಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ಆಗ ಯೋಗಿಕ್ ಎಕ್ಸಸೈಸಿಂದ ಶ್ವಾಸಕೋಶ ಅಂತ ಶ್ವಾಸ ಜೊತೆಯಲ್ಲಿ ಮಾಡೋದ್ರಿಂದ ಬಹಳಷ್ಟು ಪ್ರಯೋಜನಗಳಿದ್ದಾವೆ. ಬೇರೆ ಎಕ್ಸಸೈಸ್ಗಳಿಗೆ ಗುಣಿಸುತ್ತೆ, ಅಂದರೆ ಉಚ್ಛ್ವಾಸ ನಿಶ್ವಾಸ ಮತ್ತು ಒಂದು ವಿಧಾನ, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದ್ರಿಂದ ಬಹಳಷ್ಟು ರೀತಿಯ ಪವರ್ ನಮಗೆ ಸಿಗುತ್ತೆ. ಆರೋಗ್ಯ ವಿಷಯ ಇರ್ಬೋದು, ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳೋದಿರ್ಬೋದು, ಬೋನ್ ಸ್ಟ್ರೆಂತ್ ಇರ್ಬೋದು, ಏರ್ ಸ್ಟ್ರೆಂತ್, ರೋಗಗಳನ್ನು ಪ್ರಿವೆಂಟ್ ಮಾಡ್ಕೊಳ್ಬೇಕು, ಇರೋ ರೋಗಗಳನ್ನು ಕಡಿಮೆ ಮಾಡ್ಕೊಳ್ಬೇಕು. ಈ ಎಲ್ಲದಕ್ಕಿಂತ ಸಾಕಷ್ಟು ಬೆನಿಫಿಟ್ ಸಿಗ್ತಾವೆ. ಹಾಗೆಯೇ ನಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ, ಮೆಂಟಲ್ ವೆಲ್ಬೀಯಿಂಗ್ ಅದು ಕೂಡ ಇದ್ದ ಖುಷಿ ಸಿಗುತ್ತೆ ಲೈಫ್ ಎಕ್ಸಸೈಸ್ ವಿಶೇಷವಾಗಿ ಗಮನಿಸ್ಬೇಕು. ಯಾಕೆಂದ್ರೆ ನೀವು ಎಕ್ಸಸೈಸ್ ಮಾಡಿದಷ್ಟು ಮಾಡಿದಷ್ಟು ದೇಹ ಈ ಬ್ರೈನ್ ಕೆಮಿಕಲ್ಸನ್ನು ಚೆನ್ನಾಗಿ ಪ್ರೊಡ್ಯೂಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆವತ್ತಿನ ನಿಮ್ಗೆ ಶುರುವಾಯಿತು ಅನ್ನೋದು ಒಳ್ಳೆ ಖುಷಿ. ಒಂದಿನ ಮಾಡಿಲ್ಲ ಅಂದರೆ ನಿಮ್ಗೆ ಬೇಜಾರಾಗುತ್ತೆ, ಆ ಮಟ್ಟಕ್ಕೆ ಖುಷಿ ಸಿಗ್ತಾ ಇರುತ್ತೆ ಎಕ್ಸಸೈಸ್ನಿಂದ. ಹಾಗಾಗಿ ನೀವು ಎಕ್ಸಸೈಸನ್ನು ಮಾಡಲೇಬೇಕು, ಅದರಲ್ಲಿ ಯಾವುದೇ ಹೊಂದಾಣಿಕೆ ಇಲ್ಲ, ಕಾಂಪ್ರಮೈಸ್ ಇಲ್ಲ. ದೇಹದ ಚಟುವಟಿಕೆಗಳು ಇರೋ ವ್ಯಕ್ತಿಗಳಿಗೆ ಎಕ್ಸ್ಟ್ರಾ ಎಕ್ಸಸೈಸ್ ಬೇಡದೇ ಇರುತ್ತೆ. ಕೃಷಿ ಮಾಡೋದು ದೇಹದ ಕೆಲಸಕ್ಕಾಗುತ್ತೆ, ದೇಹಕ್ಕೆ ಸಂಬಂಧಪಟ್ಟ ಶ್ರಮದ ಕೆಲಸವನ್ನು ಮಾಡೋದಕ್ಕಿಂತ ಎಕ್ಸಸೈಸ್ ಬೇಕಾಗೋದ್ರಿಂದ ಬಹಳಷ್ಟು ಆದರೂ ಕೂಡ ಬರುತ್ತೆ. ಅವರಿಗೆ ಕೂಡ ಕೊಟ್ಟಿರೋ ಗಂಟಲು ನೋವು ಈ ಥರದ ಸಮಸ್ಯೆಗಳು ಉಂಟಾಗ್ತವೆ, ಆವಾಗ ಅದಕ್ಕೆ ಸಂಬಂಧಪಟ್ಟ ಎಕ್ಸಸೈಸನ್ನು ಮಾಡಿದರೆ ಭಾಳ ಹೆಲ್ಪ್ ಆಗುತ್ತೆ. ಯಾವುದೋ ಒಂದು ವ್ಯಾಯಾಮ ಮಾಡೋದಕ್ಕೆ ಉಸಿರಾಟದ ಜೊತೆ ಯೋಗಿಕ ವ್ಯಾಯಾಮಗಳನ್ನು ಮಾಡೋದು ತುಂಬ ಅನುಕೂಲ. ಇದರಲ್ಲಿ ನೋಡಿ ನಾನು ಇಷ್ಟ ಅದೇ ವ್ಯಾಯಾಮ ಯಾವ ವ್ಯಾಯಾಮವನ್ನು ಮಾಡ್ತೀವೋ ಅದನ್ನು ಜಾಸ್ತಿ ಹೊತ್ತು ನಾವು ಏನಂತೂ ಬೆನಿಫಿಟ್ ತಗೊಳ್ಳುತ್ತೀವಿ. ಅದಕ್ಕೆ ನಾವು ಏನು ಮಾಡ್ಬೋದು, ಏನು ಮಾಡ್ತಾ ಅನ್ನೋದು ಮೊದಲು ನಾವು ಮಾಡಬೇಕಾಗಿರೋ ಒಂದು ಕೆಲಸ ಅಂದರೆ ಯಾವ ಎಕ್ಸಸೈಸ್ ನಮ್ಗೆ ಖುಷಿ ಕೊಡುತ್ತೆ ಆ ಎಕ್ಸಸೈಸನ್ನು ಚೂಸ್ ಮಾಡ್ತೇವೆ. ಅಂದರೆ ಎಲ್ಲೋ ನೋಡಿದ್ರು, ಯಾರೋ ಹೇಳಿದ್ರು, ಪ್ರೇರಣೆ ಇದೆ ಅಂತ ಆಯಿತು. ಸೊ ಅದಕ್ಕೆ ಆಲ್ಟರ್ನೇಟಿವ್ ಎಕ್ಸಸೈಸ್ ಕೂಡ ಇರ್ಬೋದು. ಭುಜೆ ನೋಡಿದ್ರೆ ಭುಜೆ ನೋಡಿಕೆ ಯಾರೋ ಹೇಳ್ತಾರೆ ರೊಟೇಟ್ ಮಾಡಿ, ನೀವು ಶುರು ಮಾಡಿ ರೊಟೇಟ್ ಮಾಡೋದಕ್ಕೆ. ಬಟ್ ನೋವನ್ನು ಯಾವಾಗಲೂ ಕಡಿಮೆ ಮಾಡ್ಕೊಳ್ಬೇಕಂದ್ರೆ ನಿಧಾನಕ್ಕೆ ಮಾಡಬೇಕಾಗುತ್ತೆ ಪ್ರಯತ್ನ. ಅಂದರೆ ಪ್ರಯತ್ನ ತುಂಬ ನಿಧಾನವಾಗಿ ಮೊದಲನೇ ಹೇಳ್ತಾರೆ, ಆಮೇಲೆ ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ ಡ್ಯೂರೇಷನ್. ಒಂದೇ ಸಲ ನೀವು ಅರ್ಧ ಗಂಟೆ ಮಾಡಿ ಕಡಿಮೆ ಆಗುತ್ತೆ ಅಂತ ಇರುತ್ತೆ, ಅದು ನೋವು ಇನ್ನಷ್ಟು ಕೆಣಕ್ಕೊಂಡು ಇನ್ನಷ್ಟು ಪ್ರಾಬ್ಲಮ್ ಅನ್ನು ಕೊಡುತ್ತೆ, ಸಮಸ್ಯೆ ಪರಿಹಾರ ಆಗೋಗುತ್ತೆ, ಮತ್ತೊಂದಷ್ಟು ಸಮಸ್ಯೆ ಸಿಕ್ಕಾಕೊಳ್ಳೋ ಥರ ಆಗುತ್ತೆ. ಅದಕ್ಕೆ ಒಂದು ಐಡಿಯಾ ಅಂದರೆ ಬೇಸಿಕ್ ಐಡಿಯಾ ನಿಧಾನಕ್ಕೆ ಶುರು ಮಾಡಿ, ಇಷ್ಟು ಜೋರಾಗಿ ಮಾಡ್ತೀನಿ ಈ ಥರ ಅಂತ ಶುರು ಮಾಡ್ಕೊಂಡು ಆರಾಮವಾಗಿ ಉಸಿರನ್ನು ಒಳಗಡೆ ಇಟ್ಕೊಟ್ಟ ಸಾವಧಾನವಾಗಿ ಇಲ್ಲಿ ನೀವು ಮೊದಲನೇದಾಗಿ ಗಮನಿಸ್ಕೊಳ್ತಾರೆ ಅಂಶ ಅಂದರೆ ಸಾವಧಾನವಾಗಿ ನಿಧಾನವಾಗಿ ಶುರು ಮಾಡಿ. ಫಾರ್ ಎಕ್ಸಾಂಪಲ್ ಭುಜವನ್ನೇ ರೊಟೇಟ್ ಮಾಡ್ತೀರಾ ಅಂತ ಅರ್ಥ, ಉಸಿರನ್ನು ನಿಧಾನವಾಗಿ ಒಳಗಡೆ ಇಟ್ಕೊಟ್ಟ ಕೈಗಳನ್ನ ಮೇಲೆ, ಉಸಿರನ್ನು ನಿಧಾನವಾಗಿ ಒಳಗಡೆ ಇಟ್ಟ ಕೈಗಳನ್ನು ಕೆಳಗಡೆ. ಆಮೇಲೆ ಮತ್ತೊಂದು ಸ್ಟೆಪ್ ಇಂಪಾರ್ಟೆಂಟ್ ಅನ್ನಿಸ್ಬೇಕಂತಂದ್ರೆ ಇದನ್ನು ಮಾಡಿ ಒಂದು ಅರ್ಧ ಗಂಟೆ ಮಾಡಿ, ಆಮೇಲೆ ಏನೋ ಮತ್ತೆ ಇದೆ ಕಾಲು ಬಂತು ಎಲ್ಲ ಬಂತು ರಿವರ್ಸ್ ರೊಟೇಷನ್ನ ಮತ್ತೆ ಈ ಥರದ ಮಿಸ್ಟೇಕ್ಗಳನ್ನು ಮಾಡೋದು ನಿಲ್ಲಿಸ್ಬೇಕು. ಯಾವುದೇ ಮಿಸ್ಟೇಕ್ ಆಗಬಾರ್ದು ಮಾಡೋದು, ಯಾರು ನೋಡ್ತೀನಿ ಭುಜನೋ ಕಡಿಮೆ ಆಗಲ್ಲ ಜಾಸ್ತಿ ಆಗುತ್ತೆ, ಈ ಥರ ಒಂದು ಸೈಡಲ್ಲಿ ರೊಟೇಟ್ ಮಾಡಿ ಇನ್ನೊಂದು ಡೈರೆಕ್ಷನಲ್ಲಿ ರೊಟೇಟ್ ಮಾಡೋದನ್ನ ಮಿಸ್ಟೇಕ್ ಇದು ಮಾಡಬೇಡಿ, ಗ್ರ್ಯಾಜುವಲಿ ಮಾಡ್ತಾ ಇರೋದು. ಒಂದು ನಿಮಿಷ ಈ ಕಡೆ, ಒಂದು ನಿಮಿಷ ಆ ಕಡೆ, ಒಂದು ನಿಮಿಷ ಏನು ಮಾಡ್ತೀರಾ ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನಲ್ಲಿ, ಒಂದು ನಿಮಿಷ ಕ್ಲಾಕ್ವೈಸ್ ಡೈರೆಕ್ಷನ್ ಅಥವಾ 5 ಕೌಂಟರ್ ಕ್ಲಾಕ್ವೈಸ್ ಡೈರೆಕ್ಷನ್, 5 ಕೌಂಟರ್ ಕ್ಲಾಕ್ವೈಸ್ ಡೈರೆಕ್ಷನು, 5 ಕೌಂಟರ್ ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನ್, ಈ ಥರ ಕರೆಕ್ಟಾಗಿ ಕೌಂಟ್ ಇಟ್ಕೊಂಡು ಮಾಡಿದರೆ ಮಾತ್ರ ಸರಿಯಾದ ರೀತಿಯಲ್ಲಿ ಹೋಗೋದಕ್ಕೆ ಸಾಧ್ಯ. ಅಂದರೆ ಈ ಎರಡು ಪಾರ್ಟಲ್ಲಿ ಡಿವೈಡ್ ಮಾಡೋ ಎಕ್ಸಸೈಸ್ ಇರುತ್ತೆ, ಕ್ಲಾಕ್ ವೈಸ್ ಎಂಟಿ ಕ್ಲಾಕ್ವೈಸ್ ಲೆಫ್ಟು ರೈಟು ಮೇಲಕ್ಕೆ ಕೆಳಕ್ಕೆ ಈ ಥರದ ವಿಚಾರಕ್ಕೆ ಒಂದು ಕೌಂಟ್ ಇರುತ್ತೆ, ಒಂದು ಸೈಡಲ್ಲಿ ಒಂದು ಕೌಂಟ್ 10 ಕೌಂಟ್ ಅಂತ, ಮತ್ತೊಂದು ಸೈಡಲ್ಲಿ ಕೂಡ ಅದೇ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ 1 ಕೌಂಟ್, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಇನ್ನೂ 10 ಕೌಂಟ್, ಎಡಕ್ಕೆ 10 ಕೌಂಟ್, ಬಲಕ್ಕೆ 10 ಕೌಂಟ್, ಮೇಲಕ್ಕೆ 10 ಕೌಂಟ್, ಕೆಳಕ್ಕೆ 10 ಕೌಂಟ್, ಇದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾರೆ. ನಿಧಾನವಾಗಿ ಮಾಡೋದು ಒಂದೇ ಸಲ ಅರ್ಧ ಗಂಟೆ ಮಾಡಬೇಕು, 5 ಸೆಷನ್ಗಳಲ್ಲಿ ಅಥವಾ 6 ಸೆಷನ್ಗಳಲ್ಲಿ ಅರ್ಧ ಗಂಟೆ ಡಿವೈಡ್ ಮಾಡಿ.
ಐದು ನಿಮಿಷ ಮಾಡ್ತೀರಾ, ಆರು ಸೆಷನ್ ಬೇರೆ ಬೇರೆ ಸೆಷನ್, ಬೆಳಿಗ್ಗೆ ಒಂದ್ಸಲ ಮಾಡ್ತೀವಿ, ಸಂಜೆ ಒಂದ್ಸಲ ಮಾಡ್ತೀವಿ, ಮಧ್ಯಾಹ್ನ ಒಂದ್ಸಲ ಮಾಡ್ತೀವಿ, ರಾತ್ರಿ ಒಂಚೂರು ಟ್ರೈ ಮಾಡ್ತೀರಾ ಅಂತ. ಈ ಥರ ಸೆಷನ್ಗಳಲ್ಲಿ ಡಿವೈಡ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಒಂದ್ಸಲ ಮಾಡೋದು, ಮೂರು ಸಲ ಮಾಡೋದು, ನಾಲ್ಕು ಸಲ ಮಾಡೋದು, ಐದು ಸಲ ಮಾಡೋದು, ಇದು ಇನ್ನಿಸ್ಬೇಕು. ಗ್ರ್ಯಾಜುವಲಿ ಜಾಸ್ತಿ ಮಾಡ್ತಾ ಹೋಗ್ತದೆ, ಡ್ಯೂರೇಷನ್ ಅನ್ನು ಗ್ರ್ಯಾಜುವಲಿ ಇನ್ಕ್ರೀಸ್. ಒಂದೇ ದಿನದಲ್ಲಿ ಐದಾರು ಸಾರಿ ಮಾಡಬೇಕು ಅಂತಿಲ್ಲ, ಹೆಚ್ಚಿನ ಸಂದರ್ಭದಲ್ಲಿ ಒಂದೇ ದಿನ ಐದಾರು ಸಾರಿ ಮಾಡಿ ಮರುದಿನ ನೀವು ರಿಪೀಟ್ಲಿ ಮಾಡೋಕ್ಕೆ ಆಗುತ್ತೆ. ಸಾಟರ್ಡೆ ಮಾಡಿದ್ರು, ಸಂಡೇ ಮಾಡಿದ್ರು, ಸಂಡೇ ಮಾಡಿದ್ರೆ ಮಂಡೇ ಅಂತ ಟೈಮ್ ಸಿಗಲ್ಲ, ಆಫೀಸ್ ಬರೋಕ್ಕೆ ಸಿಕ್ಕಾಗುತ್ತೆ. ಈ ಥರ ಆಗೋದು ಪರಿಸ್ಥಿತಿ. ಕಡಿಮೆ ಆಗೋ ಬದಲು ಬಿಗಡಾಯಿಸ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಕ್ಸ್ಟ್ರಾ ಸ್ಟ್ರೆಂತ್ ಸಿಗೋ ಬದಲು ನೋವು ನಿಮ್ಮನ್ನ ಕಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋವುಗಳಿಲ್ಲದೆ ಇರೋದ್ರಿಂದ ಹೊಸ ನೋವುಗಳು ಇರೋ ವ್ಯಕ್ತಿಗಳಿಗೆ ಇರೋ ನೋವು ಜಾಸ್ತಿ ಆಗುತ್ತೆ. ಈ ಥರದ ತೊಂದರೆಗಳನ್ನ ತಪ್ಪಿಸೋದಕ್ಕೆ ಗ್ರ್ಯಾಜುವಲಿ ಶುರು ಮಾಡೋದು, ನಿಧಾನಕ್ಕೆ ಸ್ಟಾರ್ಟ್ ಮಾಡೋದು, ಸ್ಪೀಡನ್ನು ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ತಾ ಹೋಗೋದು, ಡ್ಯೂರೇಷನ್ ಅನ್ನು ಕೂಡ ಗ್ರ್ಯಾಜುವಲಿ ಜಾಸ್ತಿ ಮಾಡ್ತಾ ಹೋಗೋದು, ಐದು ನಿಮಿಷ, ಹತ್ತು ನಿಮಿಷ, ಹನ್ನೊಂದು ನಿಮಿಷ, ಇಪ್ಪತ್ತು ನಿಮಿಷ, ದಿನದಿಂದ ದಿನಕ್ಕೆ ಒಂದು ಸಣ್ಣ ಇನ್ಕ್ರೀಸ್. ಈ ಥರದ ಕ್ರಮಗಳು ಭಾಳ ಹೆಲ್ಪ್ಫುಲ್ ಆಗ್ತವೆ. ಮತ್ತೊಂದು ನೀವು ಗಮನಿಸ್ಕೊಳ್ತಾ, ಒಂದು ರಿದ್ಮಿಕ್ ಎಕ್ಸಸೈಸನ್ನು ಆಯ್ಕೆ ಮಾಡ್ಕೊಳ್ಬೇಕು. ರಿದ್ಮಿಕ್ ಎಕ್ಸಸೈಸ್ ಅಂದರೆ ಒಂದು ರಿದಮ್ ಇರಬೇಕಲ್ಲ, ಒಂದು ಕ್ರಿಯೇಟ್ ಆಗುತ್ತೆ. ಈ ಥರ ಮಾಡ್ತಾ ಇದ್ರಿ, ನಿಮ್ಗೆ ಗೊತ್ತಿದ್ದೆ ಅಂತ ನಿಮ್ಮ ತಾನೆ ಒಂದಷ್ಟು ಮೂಮೆಂಟ್ಸ್ ಆಗುತ್ತೆ. ಎಡಕ್ಕೂ ಬದಕ್ಕೂ ವಾಲ ಎಕ್ಸಸೈಸ್, ಸೊಂಟವನ್ನ ವಾಲ್ಸಿಸ್ತೀವಿ, ಸೊಂಟವನ್ನ ರೊಟೇಟ್ ಮಾಡೋದು ವೆಯ್ಟ್ ಲಾಸ್ಗೆ ಭಾಳ ಒಳ್ಳೆ ಎಕ್ಸಸೈಸ್ ಅಂತ. ಆ್ಯಕ್ಚುಲಿ ವೆಯ್ಟ್ ಲಾಸ್ ಮತ್ತು ಹಿಪ್ಪಲ್ಲಿರೋ ಫ್ಯಾಟನ್ನು ಕಲಿಸೋದಕ್ಕೆ ಭಾಳ ಒಳ್ಳೆ ವ್ಯಾಯಾಮ ಅಂತ. ಇದನ್ನು ಮಾಡಬೇಕಂತ ಶ್ವಾಸ ಜೊತೆನೇ ಮಾಡಬೇಕು. ಹಿಂದ್ಗಡೆ ಹೋಗೋ ಉಸಿರನ್ನ ಒಳಗಡೆ ಇರ್ತಕ್ಕಿಲ್ಲ, ಮುಂದ್ಗಡೆ ಇರ್ತಾರ ಉಸಿರನ್ನು ಹೊರಗಡೆ ಇರ್ತಿಲ್ಲ. ಜೋರಾಗಿ ಉಸಿರಾಡಬೇಕು ಅಂತೇನು ಅರ್ಥ ಅಲ್ಲ, ಅಂದರೆ ಉಸಿರಿನ ಸ್ವಲ್ಪ ಹೊರಗಡೆ ಕೇಳಿಸ್ಬೇಕಾದ ಅಷ್ಟೊತ್ತ ಆರಾಮವಾಗಿ ಮಾಡ್ಕೊಂಡು ಹೋಗಬೇಕು. ಕ್ಲಾಕ್ವೈಸ್ ಮತ್ತು ಆ್ಯಂಟಿ ಕ್ಲಾಕ್ವೈಸ್ ಎರಡೂ ಡೈರೆಕ್ಷನಲ್ಲೂ ಮಾಡಬೇಕಾದಂಥ ಕಡ್ಡಾಯವಾಗಿ ಮಾಡಬೇಕಂತ ಎಕ್ಸಸೈಸ್. ಇದರಲ್ಲಿ ಒಂದು ವಿರಾಮ ಹಾಕಿಕೊಳ್ಳೋದು, ಅದಕ್ಕೆ ಸೂಕ್ತವಾದ ಯಾವುದೊಂದು ಮ್ಯೂಸಿಕನ್ನು ಹಾಕ್ಕೊಳ್ಳೋದು ಅಥವಾ ಯಾವುದೊಂದು ಹಾಡನ್ನು ನಿಮ್ಮಷ್ಟೇ ನೀವು ಅಂದ್ಕೊಳ್ತಾ ಇರ್ಬೋದು. ಆ ಥರದ ಕ್ರಮಗಳು ಕೂಡ ಎಕ್ಸಸೈಸನ್ನು ಜಾಸ್ತಿ ಮಾಡೋದು ಸಹಾಯಕಾರ. ಯಾವುದೊಂದು ಹಾಡು ಹೇಳಿ, ಹಾಡು ಹೇಳಬೇಕಾಗಿಲ್ಲ ಆ್ಯಕ್ಚುಲಿ, ಉಸಿರಾಟ ಮಾಡಬೇಕು ಕ್ರಮಬದ್ಧವಾಗಿ, ಉಸಿರಾಟದ ಮೇಲೆ ಗಮನ ಇಡಬೇಕು. ಬಟ್ ಅದು ಸಾಧ್ಯ ಆಗಲ್ಲ ಅಂದಾಗ ಕೆಲವೊಂದು ಸಲ ಅವಶ್ಯಕತೆ ಇರುತ್ತೆ, ಡ್ಯೂರೇಷನ್ನ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಈ ಥರದ ಕ್ರಮ. ಅಂದರೆ ಬೋರ್ಡಮನ್ನು ನೀವು ಕಡಿಮೆ ಆಗ್ತದೆ ಎಕ್ಸಸೈಸ್. ಇದು ನೋಡಿ ಕರೆಕ್ಟ್ ಆಗಿ ಒಂದು ರಿದಮ್ಗೆ ಮ್ಯಾಚ್ ಆಗುವಂಥ ಎಕ್ಸಸೈಸ್ ನೋಡಿ. ನೋಡಿ ಈ ಎಕ್ಸಸೈಸ್ ಅಲ್ಲಿ ನಿಂತಲ್ಲೇ ಜಾಗಿಂಗ್ ಮಾಡೋದಕ್ಕೆ ಕೊಡ್ಸ್ಕೊಡಿ, ಕೈಯನ್ನು ಈ ಥರ ಚೆಸ್ಟ್ ಲೆವೆಲಲ್ಲಿ ಇಟ್ಕೊಳ್ತೀರ, ಸಾಧ್ಯದಷ್ಟು ಪ್ಯಾರಲ್ ಆಗಿ, ಸಾಧ್ಯದಷ್ಟು ಸ್ಟ್ರೈಟ್ ಆಗಿ, ಟೈಟ್ ಆಗಿ ಇಟ್ಕೊಳ್ಬೇಕಾದ ಅಷ್ಟು ಆರಾಮಾಗಿ ಯೂಸ್ ಆಗಿ ಮುಂದ್ಗಡೆ ಚಾಚೋದಷ್ಟೇ ಕೆಲಸ. ಹಸ್ತ ಕೆಳಮುಖವಾಗಬೇಕು, ಎಡಗಾಲನ ಮೇಲೆ ಕೊಡ್ತೀರ, ಎಡಗೈ ಕೂಡ ಮೇಲೆ ಕೊಡ್ತೀರ, ಉಸಿರನ್ನು ಒಳಗಡೆ ಹಾಕೊಳ್ತೀರ, ಉಸಿರನ್ನು ಹೊರಗಡೆ ಬಿಡ್ತೀರ, ಎಡಗೈಯನ್ನು ಮತ್ತೆ ಎಡಗಾಲ ಚೆಸ್ಟ್ ಎಡಗೈಯನ್ನು ಚೆಸ್ಟ್ ಬಿಟ್ಟಿರ್ತೀರ, ಎಡಗಾಲ ಕೆಳಗಡೆ ಬಿಡ್ತೀರ, ಬಲಗಾಲನ ಮೇಲೆ ಕೊಡ್ತೀರ, ಬಲಗೈನ ಒಂಚೂರು ಚೆಸ್ಟ್ ಲೆವೆಲ್ಗಿಂತ ಅಪ್ಪರ್ ಚೆಸ್ಟ್ ಲೆವೆಲ್ಗಿಂತ ಮಾಡ್ತೀರ, ಮತ್ತೆ ಕೆಳಗಡೆ ಬಿಡ್ತೀರ, ಉಸಿರನ್ನು ಹೊರಗಡೆ ಬಿಡ್ತೀರ, ಉಸಿರು ಒಳಕ್ಕೆ ಕಾಲು ಮತ್ತೆ ಕೈ ಮೇಲಕ್ಕೆ, ಉಸಿರು ಹೊರಕ್ಕೆ ಕಾಲು ಮತ್ತೆ ಕೈ ಕೆಳಕ್ಕೆ. ಇದೇ ಥರ ಮಾಡುವಂಥ ಎಕ್ಸಸೈಸ್ ಒಂದು ಕಾಲು ನೆಲವನ್ನು ಸ್ಪರ್ಶಿಸುವಾಗ ಕರೆಕ್ಟ್ ಆಗಿ ಉಸಿರನ್ನ ಹೊರಗಡೆ ಬಿಡ್ತೀರ, ಕಾಲನ ಅದೇ ಕಾಲನ ಮೇಲೆ ಕಟ್ಕೊಂಡು ಉಸಿರನ್ನ ಒಳಗಡೆ ಇಟ್ಟಿರ. ಉಸಿರನ್ನ ಇಷ್ಟೊಂದು ಜೋರಾಗಿ ಆಗ್ಬಿಟ್ಟಾಗ ಆಗ್ತದೆ ಈಗ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ಒಂದು ವಿಧಮ್ ಯಾವ ಥರ ಫಾರ್ಮ್ ಆಗುತ್ತೆ ಅಂತ ತೋರಿಸ್ಕೊಡೋದಕ್ಕಾಗಿ ಮಾಡುತ್ತ ಉಸಿರಾಟ ಇದು. ಅಷ್ಟೊಂದು ಉಸಿರನ್ನು ಜೋರಾಗಿ ಬಿಡಬೇಕಾದ ಅಷ್ಟೊತ್ತು ನಿಮ್ಮತ್ತೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ಮಾಡಿ, ತುಂಬ ಜೋರಾಗಿ ಮಾಡಬೇಕಾದ ಅಷ್ಟೊತ್ತು ಸಾಧ್ಯ ಆದರೆ ಕಾಲನ ಎಷ್ಟು ಮೇಲೆ ಕೆತ್ತಬಹುದು, ಕೈಯನ್ನು ಕೂಡ ಎಷ್ಟು ಮೇಲೆ ಕೆತ್ತಬಹುದು. ಬಟ್ ಸಾಧ್ಯ ಆಗಿಲ್ಲ ಅಂತ ಅಂದರೆ ಸ್ಟ್ರಗಲ್ ಮಾಡ್ತಿಲ್ಲ ಅಂತಂದರೆ ಅಷ್ಟೊಂದು ಮಾಡಬೇಕಾಗ್ತಾ ಜಸ್ಟ್ ಇಷ್ಟೇ ಮಾಡಬೇಕಾಗ್ತಾ ಒಂದು ಭಾಳ ಕಮ್ಮಿ ಸ್ಪೀಡ್ನ ಜಾಗಿಂಗ್ ತಾಸಿಗೆ 1 ಕಿಲೋಮೀಟರ್ ಇರ್ಬೋದು,
ಸ್ಲೋ ಜಾಗ, ಅದೇ ಜಾಗದಲ್ಲೇ ಇರಬೇಕು ಪಾದಗಳು, ಆ ಜಾಗವನ್ನು ಬಿಟ್ಟು ಹೋಗೋ ಹಾಗಿಲ್ಲ. ರಿದ್ಮಿಕ್ ಆಗಿ ಮಾಡುವಂಥದ್ದು, ಇಯರ್ಫೋನ್ ಅನ್ನು ಹಾಕ್ಕೊಂಡು ಯಾವುದೋ ಒಂದು ಹಾಡು ಕೇಳ್ತಾ ಖುಷಿಯಿಂದ ಮಾಡ್ಬೋದು, ನಗ್ತಾ ನಗ್ತಾ ಬರೋರು ಬರೋವರೆಗೆ ಮಾಡ್ಬೋದು, 1 ಅವರ್ ಕೂಡ ಮಾಡ್ಬೋದು. ಇಲ್ಲಿ ಈ ಎಕ್ಸಸೈಸ್ನ ಒಂದು ಪ್ರೇರಣೆ ಅಂತ ಹೇಳೋದಾಗ ಈ ರಿದ್ಮಿಕ್ ಜಾಗಿಂಗ್ ಇಂತಲೇ ಜಾಗಿಂಗ್ ಚೆಸ್ಟ್ ರೀಜನ್, ವಿಶೇಷವಾಗಿ ಈ ಹಾರ್ಟ್ ಇದೆ, ಹಾರ್ಟ್ ಅಟ್ಯಾಕ್ ಅನ್ನ ತಪ್ಪಿಸುತ್ತೆ ಅಂತ ಹೇಳ್ತಾರೆ. ಹಾರ್ಟ್ಗೆ ತುಂಬ ಒಳ್ಳೆಯದ, ಹೃದಯದ ಸ್ನಾಯುಗಳನ್ನು ಬಲಪಡಿಸುತ್ತೆ, ಮಸಲ್ ವ್ಯಕ್ತಿಯಾಗಿ ಅಂದರೆ ಮಸಲ್ಗಳ ಫ್ಲೆಕ್ಸಿಬಿಲಿಟಿಯನ್ನು ಜಾಸ್ತಿ ಮಾಡುತ್ತೆ, ತುಂಬ ಚೆನ್ನಾಗಿ ಆಕ್ಟಿವಿಟಿಯನ್ನು ಇಂಪ್ರೂವ್ ಮಾಡುತ್ತೆ. ಒಂದು ಅದ್ಭುತವಾದ ಎಕ್ಸಸೈಸ್ ಇದು. ಯೋಗ ಯೋಗಿಗಳು ನಮಗೆ ಕೊಟ್ಟಿರುವಂಥ ಭಾಳ ಒಂದು, ನಿಂತಲ್ಲೇ ಜಾಗಿಂಗ್ ಮಾಡ್ಬೋದು, ನಿಂತಲ್ಲೇ ವಾಕಿಂಗ್ ಕೂಡ ಮಾಡ್ಬೋದು, ಜಾಗಿಂಗ್ ಆಗುತ್ತೆ ವಾಕಿಂಗ್ ಮಾಡ್ಬೋದು, ಕಾಲು ಮುಖಕ್ಕೆ ಮೇಲೆ ಕೊಟ್ಟು. ಸೊ ಈ ಎಲ್ಲ ಎಕ್ಸಸೈಸ್ ಯಾವುದೇ ಇರ್ಬೋದು, ಒಂದು ರಿದಮ್ ಅನ್ನು ಇಟ್ಕೊಂಡಾಗ, ಬೋರ್ಡಮ್ ಅನ್ನು ತಪ್ಪಿಸ್ಕೊಂಡಾಗ ಜಾಸ್ತಿ ಹೊಟ್ಟೆ ಮಾಡೋದಕ್ಕೆ ಸಹಾಯಕ ಆಗುತ್ತೆ. ಎಡಕ್ಕೆ ಬಲಕ್ಕೆ ನೋಡೋದಕ್ಕೆ ಇದು ಬಹಳ ಈಸಿಯಾಗಿ ಮಾಡುತ್ತೆ ಎಕ್ಸಸೈಸ್. ಒಂದು ಅಭ್ಯಾಸವನ್ನ ಪರ್ಟಿಕ್ಯುಲರ್ ಆಗಿ ಜಾಸ್ತಿ ಒತ್ತು ಕೊಟ್ಟು ಪ್ರಾಕ್ಟೀಸ್ ಮಾಡಬೇಕು, ಜಾಸ್ತಿ ಹೊತ್ತು ಮಾಡಬೇಕು ಅಂತ ನಿಮ್ಗೆ ಆಸೆ ಇರ್ತದೆ, ಒಂದೇ ಅಭ್ಯಾಸವನ್ನು ಜಾಸ್ತಿ ಹೊತ್ತು ಮಾಡಬೇಕು. ನೋಡಿ ಈ ಎಕ್ಸಸೈಸ್ ಇಂದ ಏನ್ ಪ್ರಯೋಜನ ಅಂತ ನಿಮ್ಗೆ ಅನ್ಸಿರ್ಬೋದೇನೋ, ಭುಜಗಳನ್ನ ಬಹಳ ರಿಲೀವ್ ಮಾಡುತ್ತೆ, ಸೊಂಟಕ್ಕೆ ತುಂಬ ಒಳ್ಳೆ ಎಕ್ಸಸೈಸ್ ಇದೆ, ಎಡಕ್ಕೂ ಬಲ ಹೊರಡೋದು. ಉಸಿರಾಟವನ್ನು ಮಾಡಿದಾಗ ನಿಮ್ಮ ಅಲರ್ಜಿ, ಶ್ವಾಸಕೋಶದ ತೊಂದರೆ, ಉಸಿರಾಟವನ್ನು ಕರೆಕ್ಟಾಗಿ ಮಾಡ್ತಾರೆ. ಉಸಿರಾಟವನ್ನು ಕರೆಕ್ಟಾಗಿ ಮಾಡೋದು ಹೇಗೆ ಅಂತ ಹೇಳೋದಾಗ, ಸೆಂಟ್ರಲ್ಲಿ ಹೋಗೋದು ಒಳ್ಳೆ ರೇಟಿಗೆ ಹೋಗ್ತಿದ್ದಂಗೆ ಹೊರಗಡೆ ಹೋಗ್ತೀರಾ, ಒಂದು ಕೈಯನ್ನು ಹಿಂಗಡೆ ಚಾಚ್ತೀರಾ, ಬಲಗೈಯನ್ನು ಹಿಂಗಡೆ ಚಾಚಿದ್ವಿ ಬಲಗಡೆ ತಿನ್ನುವಾಗ, ಎಡಗೈನ ಹಿಂಗಡೆ ಚಾಚಿದ್ವಿ ಎಡಗಡೆ ತಿಂತಾರೆ, ಬಲಗೈ ಎಡ ಸೊಂಟದ ಸಮಕ್ಕೆ ಬಂದಿರುತ್ತೆ ಈ ಸೈಡು, ಅದೇ ಥರ ಎಡಗೆ ಕೂಡ ಬಲ ಪಾರ್ಶ್ವಕ್ಕೆ ಬರುತ್ತೆ, ನೀವು ಬಲಕ್ಕೆ ಹೊರಡಿದಾಗ ಬಲಗೈ ಹಿಂಗಡೆ ಹೊರ ಎಡಕ್ಕೂ ಬಲಕ್ಕೂ ಹೊರಳ್ತಾ ಹೋಗ್ತೀರ, ಉಸಿರನ್ನು ಹೊರಗಡೆ ಸೆಂಟ್ರಲ್ಲಿ ಉಸಿರನ್ನು ಹೊರಗಡೆ ಹೋಗ್ತೀರ. ತುಂಬ ಹೊತ್ತು ಮಾಡೋದು ಎಕ್ಸಸೈಸ್, ಅರ್ಧ ಗಂಟೆ ನಿಮ್ಮ ಹತ್ರ ನಿಂತ್ಕೊಳ್ಳೋಕೆ ಸಾಧ್ಯತೆ ಇದೆ ಅಂತ, ಅರ್ಧ ಗಂಟೆ ಈ ಎಕ್ಸಸೈಸ್ ನೀವು ಆರಾಮಾಗಿ ಮಾಡ್ಬೋದು ಅಂತ ಅರ್ಥ. ಸೊಂಟದ ಕೊಬ್ಬು ಕರಿಬೇಕು, ಹೊಟ್ಟೆ ಮೇಲೆ ಒತ್ತಡ ಹಾಕೋದು, ಈ ಥರ ಟ್ವಿಸ್ಟ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ, ಸೊಂಟಕ್ಕೆ ತುಂಬ ಒಳ್ಳೆ ವ್ಯಾಯಾಮ, ಸೊಂಟವನ್ನು ರಿಲ್ಯಾಕ್ಸ್ ಮಾಡ್ಕೋಬೋದು ಈ ಮೂಲಕ, ಭುಜಕ್ಕೂ ಕೂಡ ತುಂಬ ಒಳ್ಳೆ ವ್ಯಾಯಾಮ, ಎಡಕ್ಕೂ ಬಲಕ್ಕೂ ಹೊರಟಾಗ ಭುಜಕ್ಕೂ ಕೂಡ ತುಂಬ ಒಳ್ಳೆ ಎಕ್ಸಸೈಸ್. ಸರಿಯಾಗಿ ಶ್ವಾಸೋಚ್ಛ್ವಾಸದ ಜೊತೆ ಮಾತಾಡ ಅಂದರೆ ಸರಿಯಾದ ಉಸಿರಾಟ ಅಂದರೆ ಸೆಂಟ್ರಲ್ ಇರುವಾಗ ಉಸಿರನ್ನು ಹೊರಗಡೆ ಹಾಕ್ತೀರ, ರೈಟ್ಗೆ ಹೋದಾಗ ಉಸಿರನ್ನು ಹೊರಗಡೆ ಬಿಡ್ತೀರ, ಲೆಫ್ಟ್ಗೆ ಹೋದಾಗ ಮತ್ತೆ ಉಸಿರನ್ನು ಹೊರಗಡೆ ಬಿಡ್ತೀರ, ಸೆಂಟ್ರಲ್ಗೆ ಹೋದಾಗ ಉಸಿರನ್ನು ಒಳಗಡೆ ಹಾಕೊಂಡ ನಂತರ ಸೆಂಟ್ರಲ್ ಉಸಿರು ಒಳಕ್ಕೆ, ಸೈಡ್ಗಳಲ್ಲಿ ಉಸಿರು ಹೊರಕ್ಕೆ. ಅಲರ್ಜಿ, ಕೋಲ್ಡು, ಕೆಮ್ಮು ಈ ಥರದ ಏನೇ ಪ್ರಾಬ್ಲಮ್ ಇತ್ತು ಅವುಗಳನ್ನು ಕೂಡ ನಿವಾರಿಸುವಂಥ ಶಕ್ತಿ ಎಕ್ಸೈಸ್ ಇದೆ. ಜೋರಾಗಿ ಮಾಡ್ಬೋದು ಈ ಥರ. ಬಟ್ ಸ್ನೇಹಿತರೆ ಜೋರಾಗಿ ಮಾಡೋದ್ರಿಂದ ಒಂದು ಗಮನಾರ್ಹವಾದ ಸಮಸ್ಯೆ ಇದೆ, ಅದೇನಂದ್ರೆ ರಿಲ್ಯಾಕ್ಸೇಷನ್ ಸಿಗೋದಿಲ್ಲ, ಈಸಿಯಾಗಿ ಆರಾಮಾಗಿ ಮಾಡ್ಕೊಂಡೋಗೋದಕ್ಕಾಗಲ್ಲ, ತುಂಬ ಹೊತ್ತು ಮಾಡೋದಕ್ಕಾಗೋದಿಲ್ಲ, ಸುಸ್ತಾಗುತ್ತೆ ನಿಮಗೆ. ಜೋರಾಗಿ ಮಾಡೋದಕ್ಕಂತ ಬೀಜ ಟೈಟ್ ಮಾಡ್ತಾರೆ, ಅಷ್ಟೊಂದು ಅವಶ್ಯಕತೆ ಇಲ್ಲ, ಆರಾಮವಾಗಿ ಈ ಥರ ಮಾಡ್ತಾ ಹೋಗ್ತದೆ. ಕಣ್ಣು ಮುಚ್ಕೊಂಡು ಕೂಡ ಮಾಡ್ಬೋದು, ಬ್ಯಾಲೆನ್ಸ್ ಇಟ್ಕೊಳ್ಳೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಎಲ್ಲರೂ ಕೂಡ ಒಂದು ಅರ್ಧ ಗಂಟೆ ಕನಿಷ್ಠ ಮಾಡ್ಬೋದು ಎಕ್ಸಸೈಸ್, ಅಂದರೆ ಯಾರ ಹತ್ರ ನಿಂತ್ಕೊಳ್ಳೋಕೆ ಸಾಧ್ಯ ಇಲ್ಲ ಮೊದಲೇ ಅಂತ, ಜಾಸ್ತಿ ಹೊತ್ತು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆರಾಮಾಗಿ.
ಮತ್ತೊಂದು ಗಮನಿಸಬೇಕಾದ ವಿಷಯ ಅಂದ್ರೆ ಈ ಎಕ್ಸಸೈಸ್ ಅನ್ನು ಕೈಗಳನ್ನ ಸ್ಟ್ರೇಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಕೈಗಳನ್ನ ಸ್ಟ್ರೇಟ್ ಮಾಡೋದಕ್ಕಲ್ಲ, ಅಷ್ಟೊಂದು ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ, ಆರಾಮಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತ, ರಿಲ್ಯಾಕ್ಸೇಷನ್ ಕೂಡ ಸಿಗೋದಿಲ್ಲ, ಕೈಗಳನ್ನ ಸ್ಟ್ರೇಟ್ ಆಗಿ ಇಟ್ಕೊಂಡಿರೋದಿಲ್ಲ. ಹೆಂಗ್ ಸಾಧ್ಯ ಇಲ್ಲ ನಮಗೆ, ಒಂಚೂರು ಬೈಂಡ್ ಮಾಡ್ಕೊಳ್ಳಿ, ಏನು ಪರವಾಗಿಲ್ಲ. ಮತ್ತೊಂದು ಗಮನಿಸಬೇಕಾಗಿರೋ ಅಂಶ ಸ್ನೇಹಿತರೆ, ನಿಮ್ಮ ದೇಹ ಬೇಕು ಅಂತ ಹೇಳ್ತಾ ಇರುತ್ತೆ ಒಂದು ಎಕ್ಸಸೈಸ್, ಯಾವಾಗಲೂ ಗಮನಿಸ್ಬೇಕು ಯಾವುದು ಬೇಕು ಅಂತ ಹೇಳುತ್ತೆ, ಯಾವುದನ್ನ ಎಂಜಾಯ್ ಮಾಡುತ್ತೆ ನಿಮ್ಮ ದೇಹ ಅದನ್ನ ನೀವು ಗಮನಿಸ್ಬೇಕು. ದೇಹಕ್ಕೆ ಖುಷಿಯಾಗುವಂಥ ಎಕ್ಸಸೈಸ್ ಅದನ್ನು ತುಂಬ ಹೆಚ್ಚು ಕೊಡೋದಕ್ಕೆ ಟ್ರೈ ಮಾಡಬೇಕು. ಆವಾಗ ನಿಮ್ಮ ಎಕ್ಸಸೈಸನ್ನು ಎಕ್ಸಸೈಸ್ನ ಒಂದು ಕಂಟಿನ್ಯೂಟಿ ಕೊಡೋದಕ್ಕೆ ಅಂದರೆ ಸಾತತ್ಯ ಮುಂದುವರ್ಸ್ಕೊಂಡು ಹೋಗೋದು ಆ ಥರದ ಒಂದು ಭಾವನೆ ನಿಮ್ಮ ಮನಸ್ಸಲ್ಲಿ ಬರುತ್ತೆ, ಆವಾಗ ನೀವು ಎಂಜಾಯ್ ಮಾಡ್ತೀರಾ. ಆವಾಗ ದೇಹ ಬೇಕು ಅಂತ ಹೇಳೋ ಎಕ್ಸಸೈಸ್ಗಳನ್ನು ಸ್ವಲ್ಪ ಜಾಸ್ತಿ ಮಾಡಿ, ತುಂಬ ಜಾಸ್ತಿ ಮಾಡಿ, ಸಾಧ್ಯ ಆದರೆ ಅದನ್ನೇ ಮಾಡ್ತಾ ಇರಬೇಕು. ಟ್ರೈ ಅನುಕೂಲ ಅಂತ ಇದ್ದೇ ಇದೆ, ದೇಹ ಬೇಕು ಅಂತ ಹೇಳೋ ಎಕ್ಸಸೈಸ್ಗೂ ಅನುಕೂಲ, ದೇಹ ಬೇಡ ಅಂತ ಹೇಳೋ ಎಕ್ಸಸೈಸ್ ಕೂಡ ಅನುಕೂಲ ಇದ್ದೇ ಇರುತ್ತೆ. ಅದನ್ನು ಮಾಡ್ಬೋದು, ನಿಧಾನಕ್ಕೆ ಮಾಡ್ಬೋದು. ಫಸ್ಟು ಬೇಕು ಅಂತ ಹೇಳೋ ಎಕ್ಸಸೈಸ್ ಹೆಚ್ಚು ಆಗಿರುತ್ತೆ, ಖುಷಿಯಾಗಿ ಮಾಡಿ, ಎಂಜಾಯ್ ಮಾಡ್ತಾ ಮಾಡಿ. ಒಂದು ಮಟ್ಟಕ್ಕೆ ಸ್ಟ್ಯಾಮಿನಾ ಅಂತ ಹೇಳ್ಬೋದು ಅದು ಬೆಳೆಯುತ್ತೆ, ಅದು ಬೆಳೆದಾಗ ಹೆಚ್ಚೆಚ್ಚು ಮಾಡೋದಕ್ಕೆ ಸಾಧ್ಯ. ನೀವು ಯಾವುದನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀರಿ ಅನ್ನೋದಲ್ಲ, ದೇಹ ಬೇಕು ಅಂತ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಾಗ ಸಕ್ಸಸ್ ನಿಮ್ದು ಆಗುತ್ತೆ. ಆ ಥರ ಸಕ್ಸಸ್ ನಿಮಗೆ ಸಿಗಲಿ, ಜಾಸ್ತಿ ಹೊತ್ತು ಮಾಡುತ್ತೆ, ಸಮಸ್ಯೆಗಳನ್ನು ನಿವಾರಿಸ್ಕೊಳ್ಬೇಕು, ಸಮಸ್ಯೆಗಳು ಬಾರದೇ ಇರೋ ಬಗ್ಗೆ ಸಾಧ್ಯ ಆಗಿರ್ತಕ್ಕಂಥ ವಿಡಿಯೋನ ಎಂಡ್ ಮಾಡ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುತ್ತೆ ಮರಿಬೇಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಹಾಕಿ ಅಭಿಪ್ರಾಯ ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.